ಡಿಕೆಶಿ ವಿರುದ್ಧ ಸಿಡಿ ಸಮರ ಪಟ್ಟು ಬಿಡ್ತಾ ಇಲ್ಲ ಬೆಳಗಾವಿ ಸೌಕಾರ ಹೈ ಕಮಾಂಡ್ ಬುಲಾವ್ ಬಂದಿದೆ ರಮೇಶ್ ಜಾರಕಿಹೊಳಿ ಈಗ ಡೆಲ್ಲಿ ಟೂರ್ ಮಾಡ್ತಾ ಇದ್ದಾರೆ ಡಿಕೆಶಿ ವಿರುದ್ಧ ಸಿಡಿ ಸಮರ ಪಟ್ಟು ಬಿಡದೆ ಬೆಳಗಾವಿ ಸೌಕಾರ ಕಾಡ್ತಾ ಇರುವಂತದು ಹೈ ಕಮಾಂಡ್ ಬುಲಾವ್ ಬಂದಿರುವಂತ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಈಗ ಡೆಲ್ಲಿ ಟೂರ್ ಅಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಸಿಡಿ ಪ್ರಕರಣ ಸಿಬಿಐ ಗೆ ವಹಿಸುವಂತೆ ಬೆಳಗಾವಿ ಬೆಂಕಿ ಶತ ಪ್ರಯತ್ನ ನಡೆಯತಾ ಇರುವಂತದು ಇಂದು ಮತ್ತೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮುಂಬೈ ಮೂಲಕ ದೆಹಲಿಗೆ ರಮೇಶ್ ಜಾರಕಿಹೊಳಿ ಅವರ ಪ್ರಯಾಣ ಆಗುತ್ತೆ ಇವತ್ತು ಸೋ ಡಿಕೆಶಿ ಅವರ ವಿರುದ್ಧ ಈ ಸಿಡಿ ಸಮರ ವಿಚಾರ ಇದೆಯಲ್ಲ ಪಟ್ಟು ಬಿಡ್ತಾ ಇಲ್ಲ ಸೌಕರ್ ಈ ವಿಚಾರ ಅಂದ್ರೆ ಈ ಒಂದು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ಸೋ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಈಗಾಗಲೇ ಒಂದು ಬಾರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಮತ್ತೊಮ್ಮೆ ಬಾರಿ ಈ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಬಾರಿ ಟೂರ್ ನಡೆಯತಾ ಇರುವಂತದ್ದು ದೆಹಲಿಯತ್ತ ಸೋ ಹಾಗಾಗಿ ಹೈ ಕಮಾಂಡ್ ಬುಲಾವ್ ಬಂದಿರುವಂತ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಈಗ ಡೆಲ್ಲಿ ಊರಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸಿಡಿ ಪ್ರಕರಣವನ್ನ ಸಿಬಿಐ ಗೆ ವಹಿಸಬೇಕು ಅಂತ ಹೇಳಿ ಬೆಳಗಾವಿ ಸೌಕಾರ ಶತಪ್ರಯತ್ನದಲ್ಲಿದ್ದಾರೆ ಇವತ್ತು ಮತ್ತೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಸೋ ಮುಂಬೈ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಂದ್ರೆ ಈ ಸಿಡಿ ಪ್ರಕರಣ ಇದೆಯಲ್ಲ ರಾಜಕೀಯವಾಗಿ ಲಾಭ ಆಗತ ನಷ್ಟ ಆಗತ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಸೋ ಡಿಕೆಶಿ ವಿರುದ್ಧ ಈ ಸಿಡಿ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನಾನು ಹಿಂದೆ ಸರಿಯೋದಿಲ್ಲ ಅಂದ್ರೆ ಇಂತ ಕೇಸ್ಗಳಲ್ಲಿ ನಾನು ಹಿಂದೆ ಹೆಜ್ಜೆನ ಹಾಕೋದಿಲ್ಲ ಯಾಕೆಂದ್ರೆ ಈ ಸಿಡಿ ಪ್ರಕರಣ ನನ್ನ ಮೇಲೆ ಬೇಕಂತಲೇ ಷಡ್ಯಂತ್ರ ಮಾಡಲಾಗಿದೆ ಸೋ ಹಾಗಾಗಿ ಈ ಒಂದು ತನಿಖೆ ಇದೆಯಲ್ಲ ಇದು ಸಿಬಿಐ ತನಿಖೆ ಆಗಲೇಬೇಕು ಅಂತ ಹೇಳಿ ಸಿಡಿ ಪ್ರಕರಣ ಸಿಬಿಐ ಗೆ ವಹಿಸಲು ರಮೇಶ್ ಜಾರಕಿಹೊಳಿ ಅವರ ಪ್ರಯತ್ನ ಜೋರಾಗಿ ನಡೆಯತಾನೆ ಇದೆ ಸೋ ಹುಬ್ಬಳ್ಳಿಯಿಂದ ಮತ್ತೆ ದೆಹಲಿಗೆ ಹಾರಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಸೋ ಬಿಜೆಪಿ ವರಿಷ್ಠರ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಜಾರಕಿಹೊಳಿ ಜೊತೆಗೆ ಇವತ್ತು ವರಿಷ್ಠರು ಸಿಡಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇದೆ ಬೆಂಗಳೂರಿನಿಂದ ಕೆಲ ಬಿಜೆಪಿ ನಾಯಕರು ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ ಯಾಕೆಂದ್ರೆ ಸಿಡಿ ಪ್ರಕರಣ ರಾಜಕೀಯವಾಗಿ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಸೋ ಹಾಗಾಗಿ ಸಿಡಿ ಪ್ರಕರಣ ಸಿಬಿಐ ಗೆ ವಹಿಸಲು ಈಗ ರಮೇಶ್ ಜಾರಕಿಹೊಳಿ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಸೋ ಹುಬ್ಬಳ್ಳಿಯಿಂದ ಮತ್ತೆ ದೆಹಲಿಗೆ ಹಾರಿದ್ದಾರೆ ರಮೇಶ್ ಜಾರಕಿಹೊಳಿ ಸೋ ಬಿಜೆಪಿ ವರಿಷ್ಠರ ಬುಲಾವ್ ಆಗಿರುವಂತ ಹಿನ್ನೆಲೆಯಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಜಾರಕಿಹೊಳಿ ಜೊತೆಗೆ ಇವತ್ತು ವರಿಷ್ಠರು ಸಿಡಿ ಚರ್ಚೆಯನ್ನ ಮಾಡುತ್ತಾರೆ ಸೋ ಬೆಂಗಳೂರಿನಿಂದ ಕೆಲ ಬಿಜೆಪಿ ನಾಯಕರು ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಅಂದ್ರೆ ಕಳೆದ ಬಾರಿ ಅಂದ್ರೆ ಮೊನ್ನೆ ತಾನೇ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ಭೇಟಿಯಾಗಿದ್ದಾರೆ ಇದಾದ ನಂತರ ಮತ್ತೊಮ್ಮೆ ಈಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿಯಾಗಿ ಲಾಭವನ್ನ ಪಡೆದುಕೊಳ್ಳಬೇಕು ಈ ಒಂದು ಕೇಸ್ ಅನ್ನು ಹಿಡಿದುಕೊಳ್ಳುವಂತೆ ಸೋ ಸಿಡಿ ಸಿಬಿಐ ಗೆ ಕೊಟ್ರೆ ಆಗುವಂತ ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ಆಗುತ್ತೆ ಸೋ ಸಿಡಿ ಬ್ಲಾಕ್ ಮೇಲ್ ಮಾಡೋರೆ ಅಂತ ಹೇಳಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ಆರೋಪವನ್ನ ಮಾಡಿದ್ದಾರೆ ಸೋ ಚುನಾವಣೆ ದೃಷ್ಟಿಯಿಂದ ಮಹತ್ವವನ್ನ ಪಡೆದುಕೊಳ್ಳುತ್ತ ಈ ಸಿಡಿ ಕೇಸ್ ಅನ್ನುವಂತದ್ದು ಇವತ್ತು ಚರ್ಚೆ ಆಗುತ್ತೆ ಸೋ ಇವತ್ತು ಸಂಜೆ ಅಥವಾ ನಾಳೆ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ಆಡ್ತಾರೆ ರಾಜ್ಯದ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಅವರ ಜೊತೆ ಸಿಡಿ ಸಮಾಚಾರ ನಡೆಯುತ್ತೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಇದೆಯಲ್ಲ ರಾಜಕೀಯವಾಗಿ ಯಾವ ರೀತಿಯಾಗಿ ಲಾಭವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಲೆಕ್ಕಾಚಾರ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ನಾಯಕರು ಅಂದ್ರೆ ಅದೇ ಬಿಜೆಪಿ ನಾಯಕರು ಹೋಗುವಂತ ಸಾಧ್ಯತೆ ಇದೆ ಚರ್ಚೆ ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ಈ ಒಂದು ಸಿಡಿ ಪ್ರಕರಣವನ್ನ ಸಿಬಿಐ ಗೆ ವಹಿಸಬೇಕು ನಾನು ಈ ಪ್ರಕರಣದಿಂದ ಮುಕ್ತವಾಗಿ ಹೊರಗಡೆ ಬರಬೇಕು ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಬೇಕು ಆವಾಗ ಮಾತ್ರ ನಾನು ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅಂತ ಹೇಳಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ಶತಪ್ರಯತ್ನ ಬೇರೆ ಆಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ